ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದವರೆಗೂ. ಮೊದಲನೇದಾಗಿ ವಿನೋದ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೀವಿ. ಒಂದನೇ ಅಧ್ಯಾಯ. ಓದ್ತೀನಿ ಬ್ರದರ್. ಹಾ ಬ್ರದರ್ ಸಿಸ್ಟರ್ ಓದಿ ಸಿಸ್ಟರ್. ಒಂದನೇ ಅಧ್ಯಾಯ ಎಂದು 24ನೇ ವಚನದವರೆಗೂ ಓದಿ ಸಿಸ್ಟರ್. 31ನೇ ವಚನದವರೆಗೂ ಸಿಸ್ಟರ್. ಯಾರು ಹೇಳಿದ್ರಿ? ಒಂದನೇ ಅಧ್ಯಾಯದಿಂದ 31ನೇ ವಚನದವರೆಗೂ ಓದಿ ಸಿಸ್ಟರ್. 24 ತುಂಬಾ ದೊಡ್ಡದು. ಹ್ಞೂ ಸಿಸ್ಟರ್, ಜನ ಕಮ್ಮಿ ಇದಾರೆ ಹಂಗಾಗಿ. ಅಲ್ಲ, ಮಾತು ಕೇಳಿಸ್ತಿದೆ? ಸಿಸ್ಟರ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತದೆ ಸಿಸ್ಟರ್, ಕೇಳಿಸ್ತದೆ, ಹೇಳಿ. ಬ್ರದರ್ ಬರ್ತಾರೆ ಎಷ್ಟು ಓದ್ಲೇನ್ರಿ ಈಗ? ಓದ್ಲಿಸಿ, ಓದ್ಲಿ ಸಿಸ್ಟರ್. ಯಶಾಯನ ಪ್ರವಾದನ ಗ್ರಂಥ ಬರ್ತಾರೆ ಬ್ರದರ್, ಹಂಗೆ ಜನ ಆಗ್ತಾರೆ, ಹಂಗೆ ಜಾಯಿನ್ ಆಗ್ತಾರೆ ಬ್ರದರ್. ಓನು ತಮ್ಮ ತನ್ನ ಜನ ಸರಿ ಸಿಸ್ಟರ್, ದೋಷಗಳೆಂದು ಸ್ಥಾಪಿಸಿ ಜನರಲ್ಲಿ ಪಶ್ಚಾತ್ತಾಪ ಹುಟ್ಟಿಸಲು ಯತ್ನಿಸುವರು. ಯಹೂದ ದೇಶದ ಅರಸನಾದ ಉಜ್ಜಿಯ ಯಹೋ ಯಥಾಮ ಆಹಾ ಅಹಾಜ ಇಜ್ಕಿಯ ಇವರ ಕಾಲದಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಅಮೋಚನ ವಿಷಯ ಮಗನಾದ ಯೆಶಾಯನಿಗೆ ಆದ ದೈವ ದರ್ಶನ ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕ್ಷಿ ಸಲಹಿದ ಮಕ್ಕಳೇ, ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂದು ಯಜಮಾನನನ್ನು ಕತ್ತೆ ಬಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯ ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳು, ನಿಮ್ಮ ಗತಿಯನ್ನು ಏನು ಹೇಳಿ? ಸದಾ ಸ್ವಾಮಿ ಇವನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾನೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆಯಾಗುವ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಅವನು ಹಿಸುಕಿ ಮುಟ್ಟಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ, ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿಬಿಡುತ್ತಿದ್ದಾರೆ. ಅನ್ಯ ದೇಶಗಳು ನಾಶವಾದರಂತೆಯೇ ನಿಮ್ಮ ಭೂಮಿಯ ಹಾಳಾಗಿ ಶಿವನ್ ನನಗೂ ನಗು ಒಂದೇ ಉಳಿದು ದ್ರಾಕ್ಷಿ ತೋಟದ ಮಂಚಿಕೆ ಎಂತೆಯೂ ಸೌತೆಯ ಹೊಲದ ಗುಡಿಸಲಿನ ಹಾಗೂ ಮುಚ್ಚಿದ ಕಟ್ಟಡ ದೋಪಾಯಾದಿಯಲ್ಲಿಯೂ ಇದೆ. ಸೇನಾಪತಿ ಸೇನಾಧೀಶ್ವರನಾದ ಯಹೋವನು ನಮಗೆ ಕೊಂಚ ಜನವನ್ನು ಉಳಿಸದೆ ಹೋಗಿದ್ದರೆ ಹೋದು ಸೊದೋಮಿನ ಗತಿಯೇ ನಮಗಾಗುತ್ತಿತ್ತು, ಗೊಮೋರದ ದುರ್ಗದ ದಶೆಯೇ ಸಂಭವಿಸುತ್ತಿತ್ತು. ಸೊದೋಮನ ಅಧಿಪತಿಗಳೇ, ಯಹೋವನ ಮಾತನ್ನು ಆಲಿಸಿರಿ. ಗೊಮೋರದ ಪ್ರಜೆಗಳು ನಮ್ಮ ದೇಶದ ಧರ್ಮೋಪದೇಶದ ದೇಶವನ್ನು ಕೇಳಲಿ. ಯಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ
ಯಜ್ಞ ನನಗೆ ಏಕೆ ಟಗರುಗಳು ಸ್ವರ ಸರ್ವಾಂಗ ಹೋಮ ಪುಷ್ಪ ಪಶುಗಳ ಕೊಬ್ಬು ಇವೆಲ್ಲ ನನಗೆ ಸಾಕು ಸಾಕಾಯಿತು. ಹೋರಿ ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯೇನು? ನನ್ನ ಒಲಿಯೇನು? ಹತ್ತಕ್ಕೆ ಮುಗಿತೇನ್ರಿ, ಇನ್ನು ಓದ್ಬೇಕ ಬ್ರದರ್. ಹಲೋ ಬ್ರದರ್, ಬ್ರದರ್ ಕೇಳಿಸ್ತದೆ ಸಿಸ್ಟರ್? ಓದ್ಬೇಕ್ರಿ ಇನ್ನ. ಸಾಕ್ಬಿಡಿ ಸಾಕ್ಬಿಡಿ ಸಿಸ್ಟರ್. ಎಲ್ಲಿವರೆಗೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು ಬ್ರದರ್? ಬ್ರದರ್ 12 ವರ್ಷದ ಕಂಟಿನ್ಯೂ ಮಾಡಿ ಸರ್. ಬ್ರದರ್ 11 ಮುಗಿದಿದೆ, 11 ಮುಗಿದಿದೆ, 12 ರಿಂದ ಕಂಟಿನ್ಯೂ ಮಾಡಿ. 12 ರಿಂದ ಹಿಡಿದು 32 ವರೆಗೂ 33 ವರೆಗೆ. ಇದು ಯಾವ್ದು ಬ್ರದರ್? ಯೆಶಾಯನ ಬರೆದ ಗ್ರಂಥ ಬ್ರದರ್. ಯೆಶಾಯನ ಬರೆದ ಗ್ರಂಥ ಚಾಪ್ಟರ್ 1ನೇ ಅಧ್ಯಾಯ 12 ರಿಂದ ಕಂಟಿನ್ಯೂ ಮಾಡಬೇಕು. ಓಕೆ. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತಿರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ವೃತ್ಯ ನೈವೇದ್ಯವನ್ನು ನಾನು ಇನ್ನೂ ತರದಿರಿ, ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ ಸಬ್ಬತ್ ದಿನ ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ, ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. 16. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ. 17. ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯನಿರತವಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವನ್ನು ವಾದಿಸಿರಿ. 18. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತೇನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಾಗಿ ಬಿಳಿಪಾಗುವುದು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು. 19. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗಿರಿ. ಈ ಮಾತು ಯೆಹೋವನೇ ನುಡಿದದ್ದು. 21. ಅಯ್ಯೋ, ಸುವಾರ್ತೆಯಾಗಿದ್ದ ನಗರಿಯ ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. 22. ನಿನ್ನ ಬಳ್ಳಿಯ ಬೆಳ್ಳಿಯ ಕಂದ ಆಯಿತು, ನಿನ್ನ ದ್ರಾಕ್ಷರಸವು ನೀರಾಯಿತು. ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು. ಅನಾಥರಿಗೆ ನ್ಯಾಯ ತೀರಿಸರು, ವಿಧೇಯರ ವಾಜ್ಯವು ಅವರ ಮನಸ್ಸಿಗೆ ಬಾರದು. 24. ಇಂತಿರಲು ಕರ್ತನೂ ಸೇನಾಧೀಶರನೂ ಇಸ್ರಾಯೇಲ ಶೂರನೂ ಆಗಿರುವ ಯೆಹೋವನು ಹೀಗೆ ನುಡಿತಾನೆ, ಆಹಾ, ನನ್ನ ವಿರೋಧಿಗಳನ್ನು ಅಡಗಿಸಿ ಶಾಂತನಾಗುವೆನು, ನನ್ನ ಶತ್ರುಗಳಿಗೆ ಮುಯಿ ತೀರಿಸುವೆನು. 25. ನಿನ್ನ ಮೇಲೆ ಕೈ ಮಾಡಿ ಪುಟ ಹಾಕಿ ನಿನ್ನ ಕಲಶ್ಮವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದುಕ ರಸನೆಲ್ಲ ತೆಗೆದು ಬಿಡುವೆನು. 26. ಪೂರ್ವದಲ್ಲಿ ನಿನಗಿದ್ದಂಥ ನ್ಯಾಯಾಧಿಪತಿಗಳನ್ನು ಮಂತ್ರಲೋಚಕರನ್ನು ಪುನಃ ಒದಗಿಸಿಕೊಡುವೆನು. ಆಮೇಲೆ ನಿನ್ನ ಧರ್ಮಪುರಿ ಎಂತಲೂ ಸುವಾರ್ತ ನಗರಿ ಎಂತಲೂ ಅನಿಸಿಕೊಳ್ಳುವಿ. 27. ಚಿಯೋನ್ ಪಟ್ಟಣಕ್ಕೆ ನ್ಯಾಯದ ಮೂಲಕವೂ ದೇಶಾಂತರದಿಂದ ಬಿಡುಗಡೆಯಾಗಿ ಬರುವ ಅದರ ಪ್ರಜೆಗಳಿಗೆ ನನ್ನ ಧರ್ಮದ ಮೂಲಕವೂ ವಿಮೋಚನೆಯಾಗುವುದು. 28. ಆದರೆ ದ್ರೋಹಿಗಳು
ಪಾಪಿಗಳು ಒಟ್ಟಾಗಿ ನಾಶವಾಗುವರು. ಹೌದು, ಯೆಹೋವನನ್ನು ತೊರೆದವರು ನಿರ್ಮಲರಾಗುವರು. 21. ನೀವು ಇಷ್ಟಪಟ್ಟ ಎಲಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ, ಗೊತ್ತು ಮಾಡಿಕೊಂಡ ವನಗಳ ವಿಷಯವಾಗಿ ಲಜ್ಜೆ ಪಡುವಿರಿ. 30. ಎಲೆ ಒಣಗಿದ ಎಲೆ ಮರದಂತೆಯೂ ಜನವಿಲ್ಲದ ವನದ ಹಾಗೂ ಇರುವಿರಿ. 31. ನಿಮ್ಮಲ್ಲಿನ ಬಲಿಷ್ಠನೇ ಸಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ, ಎರಡು ಸೇರಿ ಯಾರೂ ನಂದಿಸಲಾಗದಂತೆ ಸುಟ್ಟು ಹೋಗುದು. ಇದು ದೇವರ ವಾಕ್ಯವಿದು. ಸ್ತೋತ್ರ ಬ್ರದರ್, ಥ್ಯಾಂಕ್ ಯು ಬ್ರದರ್, ನಿಮ್ಗೆ ಓದಿದ್ದಕ್ಕೆ. ಆ ನೆಕ್ಸ್ಟ್ ವಚನ ಬಂದು ಎರಡನೇ ಅಧ್ಯಾಯ ಸಿಸ್ಟರ್. ಗೌರವ ಸಿಸ್ಟರ್ ಓದ್ಬೋದಾ? ಗೌರವ ಸಿಸ್ಟರ್ ಓದ್ತೀವಿ. ಎರಡನೇ ಅಧ್ಯಾಯ ಒಂದನೇ ವಚನ ಹೇಳೋದು 21ನೇ ವಚನ ಓದಿ ಸಿಸ್ಟರ್. ಓಕೆ ಬ್ರದರ್. ಯಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಸಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೋಹಾನ ವಾಕ್ಯವು ಹೊರಡುವವು. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹುರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಯೆಹೋವನ ನ್ಯಾಯ ನಿರ್ಣಯದ ದಿನದಲ್ಲಿನ ನಡೆಯತಕ್ಕದ್ದು. ಯಾಕೋಬನ ಮನೆತನದವರೇ ಬನ್ನಿರಿ, ಯೆಹೋವನ ಜ್ಞಾನ ಪ್ರಕಾಶದಲ್ಲಿ ನಡೆಯುವ ಯಾಕೋಬನ ಮನೆತನದವರು ಮೂಡಣ ದೇಶಗಳ ಮಂತ್ರತಂತ್ರಗಳಲ್ಲಿ ಮಗ್ನರು. ಫಿಲಿಸ್ಟಿಯರ ಹಾಗೆ ಕಣಿಹೇಳುವವರು, ಅನ್ಯ ದೇಶಗಳವರ ಸಂಗಡ ಒಪ್ಪಂದ ಮಾಡುವವರು ಆಗಿರುವುದರಿಂದ ಈ ನಿನ್ನ ಜನರನ್ನು ಕೈಬಿಟ್ಟಿದ್ದೀರಷ್ಟೆ. ಇವರ ದೇಶವು ಬೆಳ್ಳಿ ಬಂಗಾರಗಳಿಂದ ತುಂಬಿದೆ, ಇವರ ನಿಧಿ ನಿಕ್ಷೇಪಗಳಿಗೆ ಮಿತಿ ಇಲ್ಲ. ಇವರ ದೇಶವು ಅಶ್ವಬಲ ಭರಿತವಾಗಿದೆ, ಇವರ ರಥಗಳಿಗೆ ಪಾರವಿಲ್ಲ. ಇವರ ದೇಶವು ವಿಗ್ರಹಗಳಿಂದಲೂ ತುಂಬಿದೆ, ನಮ್ಮ ಕೈಗಳಿಂದಲೇ ನಮ್ಮ ಬೆರಳುಗಳಿಂದಲೇ ಮಾಡಿದ ಕೆಲಸಕ್ಕೆ ನಮಸ್ಕರಿಸುತ್ತಾರೆ. ಹೀಗಿರಲು ಅಧಮರಾಗಿ ಉತ್ತಮರಾಗಲಿ ತಗ್ಗಿಸಲ್ಪಡುವರು, ಅವರನ್ನು ಕ್ಷಮಿಸಬೇಡ. ಗವಿಯೊಳಗೆ ನುಗ್ಗು, ಯೆಹೋವನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಎದರಿ ಧೂಳಿನಲ್ಲಿ ಅವತುಕೋ. ಸಾಮಾನ್ಯರ ಗರ್ವದೃಷ್ಟಿಯು ತಗ್ಗಿ ಹೋಗುವುದು, ಮುಖಂಡರ ಅಹಂಕಾರವು ಕುಗ್ಗಿ ಹೋಗುವುದು. ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತಾಗಿರುವನು. ಸೇನಾಧೀಶ್ವರನಾದ ಯೆಹೋವನ ನ್ಯಾಯ ನಿರ್ಣಯ ದಿವಸವು ಗರ್ವದಿಂದ ಹೆಚ್ಚಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು. ಆಗ ಅದೆಲ್ಲ ತಗ್ಗುವುದು. ಎತ್ತರವಾಗಿ ಬೆಳೆದಿರುವ ಲೆಬನೋನಿನ ಸರ್ವದೇವದಾದರೂ ವೃಕ್ಷಗಳು, ಬಾಷನಿನ ಎಲ್ಲ ಅಲ್ಲೋನ್ ಮರಗಳು, ಶಿಖರಗಳನ್ನು ಉನ್ನತವಾಗಿ ಎತ್ತಿಕೊಂಡಿರುವ ಸಮಸ್ತ ಬೆಟ್ಟ ಗುಡ್ಡಗಳು, ಉದ್ದುದ್ದವಾದ ಸಕಲ ಗೋಪುರಗಳು, ದುರ್ಗಮವಾದ ಸಮಸ್ತ ಕೋಟೆಗಳು, ಎಲ್ಲ ದೊಡ್ಡ ದೊಡ್ಡ ಹಡಗುಗಳು, ಅಂತೂ ನೋಡತಕ್ಕ ಮನೋಹರಕರವಾದ ಪ್ರತಿಯೊಂದು ವಸ್ತುವಿಗೂ ಆ ದಿವಸ ತಪ್ಪದೆ ಬರುವುದು. ಸಾಮಾನ್ಯರ ಗರ್ವವು ಕುಗ್ಗುವುದು, ಮುಖಂಡರ ಅಹಂಕಾರವು ತಗ್ಗುವುದು. ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತನಾಗಿರುವನು. ವಿಗ್ರಹಗಳು ಸಂಪೂರ್ಣವಾಗಿ ಹೋಗಿಬಿಡುವವು. ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯ
ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಎದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು. ಆ ದಿನದಲ್ಲಿ ಮನುಷ್ಯರು ತಮ್ಮ ಪೂಜೆಗೋಸ್ಕರ ಮಾಡಿಸಿಕೊಂಡ ಬೆಳ್ಳಿ ಬೊಂಬೆಗಳನ್ನು, ಬಂಗಾರದ ವಿಗ್ರಹಗಳನ್ನು ಇಲಿಕಣ್ಣು ಕಪಟಗಳಿಗಾಗಿ ಬಿಸಾಡಿಬಿಟ್ಟು ಯಹೋವನನ್ನು, ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಆತನ ಭಯಂಕರತನಕ್ಕೂ ಅತ್ಯುನ್ನತನ ಮಹಿಮೆಗೂ ಎದರಿ ಬಂಡೆಗಳ ಸಂದುಗಳಲ್ಲಿಯೂ ಚೂಪಾದ ಶಿಲೆಗಳ ಸೀಲುಗಳಲ್ಲಿಯೂ ನುಗ್ಗುವರು. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಥ್ಯಾಂಕ್ ಯು ಬ್ರದರ್. ಬಂದ್ಬಿಟ್ಟು ಮೂರನೇ ಅಧ್ಯಾಯ. ಜ್ಯೋತಿಬಾಯಿ ಸಿಸ್ಟರ್, ಜ್ಯೋತಿಬಾಯಿ ಸಿಸ್ಟರ್, ನಾಗೇಶ್ ಸಿಸ್ಟರ್ ಓದ್ತೀರಾ? ನಾಗೇಶ್ ಸಿಸ್ಟರ್ ಹೇಳಿ ಬ್ರದರ್. ಜ್ಯೋತಿಬಾಯಿ ಸಿಸ್ಟರ್ ಓದ್ತೀರಾ? ನಾನು ಓದ್ತೀನಿ. ಓದಿ ಸಿಸ್ಟರ್, ಮೂರನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನದವರೆಗೆ ಓದಿ ಸಿಸ್ಟರ್. ಎಷ್ಟನೇ ಅಧ್ಯಾಯ? ಮೂರನೇ ಅಧ್ಯಾಯ, ಯೆಶಾಯ ಮರದ ಗ್ರಂಥ. ಮೂರನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನದವರೆಗೂ ಸಿಸ್ಟರ್. ಯಹೂದದ ಅಧಿಕಾರಿಗಳ ಅನ್ಯಾಯವು, ಅದರ ನಷ್ಟವು. ಈಗೋ ಕರ್ತನು ಸೇನಾಧೀಶರನು ಆಗಿರುವ ಯಹೋವನೆಂಬ ನಾನು, ಜೀವಕ್ಕೆ ಆಧಾರ ಕೊಡು ಆಧಾರ ಕೋದ್ಧಾರಕವಾದ ಅನ್ನಪಾನಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ಯಹೂದದಿಂದಲೂ ತೆಗೆದು ಬಿಡುವೆನು. ಇದಲ್ಲದೆ ಶೂರ, ಭಟ, ನ್ಯಾಯಾಧಿಪತಿ, ಪ್ರವಾದಿ, ಶಕುನದವ, ಹಿರಿಯ ಪಂಚದ ಶ್ರೀಪತಿ, ಘನವಂತ, ಮಂತ್ರಲೋಕ, ತಾಂತ್ರಿಕ, ಮಾಂತ್ರಿಕ ಇವರೆಲ್ಲರನ್ನೂ ತೊಲಗಿಸಿ ಬಿಡುವೆನು. ಬಾಲಕರನ್ನು ಪ್ರಭುಗಳನ್ನಾಗಿ ಆ ದೇಶಕ್ಕೆ ನೇಮಿಸುವೆನು. ಬಾಲಚೇಷ್ಟೆಯು ಅದನ್ನಾಳುವುದು. ಪ್ರಜೆಗಳು ಪರಸ್ಪರ ವಿರೋಧಿಗಳಾಗಿ ಒಬ್ಬರನ್ನೊಬ್ಬರು ಹಿಂಸಿಸುವರು. ಹುಡುಗನು ಮುದುಕನ ಮೇಲೆಯೂ, ನೀಚನು ಘನವಂತನ ಮೇಲೆಯೂ ಸೊಕ್ಕೇರಿ ನಡೆಯುವರು. ಆ ದಿನದಲ್ಲಿ ಒಬ್ಬನು ಎಲ ಅಣ್ಣ, ನಿನಗೆ ನಿಲುವಂಗಿ ಇದೆ, ನೀನು ನಮಗೆ ಒಡೆಯನಾಗಬೇಕು. ಹಾಳಾದ ಈ ಪಟ್ಟಣವು ನಿನ್ನ ಕೈ ಕೆಳಗಿರಲಿ ಎಂದು ತಂದೆಯ ಮನೆಯೊಳಗೆ ಅಣ್ಣನನ್ನು ಬಲವಂತ ಮಾಡಲು ಅಣ್ಣನ್ನು ಹುಂಕರಿಸಿ, ದೇಶದ ಋಣವೈದ್ಯನಾಗಿರುವುದಕ್ಕೆ ನನಗಿಷ್ಟವಿಲ್ಲ. ನನ್ನ ಮನೆಯಲ್ಲಿ ಅನ್ನವೆಲ್ಲಿ, ಅಂಗಿಯಲ್ಲಿ, ನನ್ನನ್ನು ಧನದೊಡೆಯನನ್ನಾಗಿ ಮಾಡಬೇಡಿರಿ ಎಂದು ಹೇಳುವನು. ಯೆರೂಸಲೇಮು ಹಾಳಾಯ್ತು, ಯಹೂದದವರು ಬಿದ್ದು ಹೋದರು. ಅವರ ನಡೆನುಡಿಗಳು ಯಹೋವನಿಗೆ ವಿರುದ್ಧವಾಗಿ ಆತನ ಪ್ರಭಾವದ ದೃಷ್ಟಿಯನ್ನು ಪ್ರತಿಭಟಿಸುತ್ತವಲ್ಲವೇ? ಅವರ ಮುಖಭಾವವೇ ಅವರಿಗೆ ವಿರುದ್ಧ ಸಾಕ್ಷಿಯಾಗಿದೆ. ತಮ್ಮ ಪಾಪವನ್ನು ಮರೆಮಾಜದೆ ಸೋದೋಮಿನವರಂತೆ ಮೆರೆಯಿಸುತ್ತಾರೆ. ಅಯ್ಯೋ, ಅವರ ಆತ್ಮದ ಗತಿಯೇ, ತಮಗೆ ತಾವೇ ಕೇಡು ಮಾಡಿಕೊಂಡಿದ್ದಾರೆ. ಶಿಷ್ಯರಿಗೆ ಶುಭವೇ ಎಂದು ಹೇಳಿರಿ. ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವುದರಷ್ಟೇ, ದುಷ್ಟರ ಗತಿಯನ್ನು ಏನು ಹೇಳಲಿ? ಅವರ ಕಾರ್ಯಗಳಿಗೆ ತಕ್ಕ ಪ್ರತಿಫಲವು ಅವರಿಗೆ ಲಭಿಸುವುದಲ್ಲವೇ? ನನ್ನ ಜನರನ್ನೋ ಬಾಧಿಸುವರು ಹುಡುಗರು, ಆಳುವವರು ಹೆಂಗಸರು. ನನ್ನ ಜನರೇ, ನಿಮ್ಮನ್ನು ನಡೆಸುವವರು ದಾರಿ ತಪ್ಪಿಸುವರಾಗಿದ್ದಾರೆ. ನೀವು ನಡೆಯತಕ್ಕ ದಾರಿಯನ್ನು ಅಳಿಸಿಬಿಟ್ಟಿದ್ದಾರೆ. ಯಹೋವನ್ನು ವಾದಿಸುವುದಕ್ಕೂ, ಜನಗಳ ನ್ಯಾಯಗಳನ್ನು ನಿರ್ಣಯಿಸುವುದಕ್ಕೂ ಎದ್ದು ನಿಂತಿದ್ದಾನೆ. ಯಹೋವನು ತನ್ನ ಜನರ ಹಿರಿಯರನ್ನು, ಅಧಿಕಾರಿಗಳನ್ನು ನ್ಯಾಯ ವಿಚಾರಣೆಗೆ ತರುವನು. ನೀವು ದ್ರಾಕ್ಷಿಯ ತೋಟವನ್ನು ನುಂಗಿಬಿಟ್ಟಿದ್ದೀರಿ. ಬಡವರಿಂದ ಕೊಳ್ಳೆ ಹೊಡೆದದ್ದು ನಿಮ್ಮ ಮನೆಗಳಲ್ಲಿಯೇ ಇದೆ. ನೀವು ನನ್ನ ಜನರನ್ನು ಜಜ್ಜಿ ಬಡವರ ಮುಖವನ್ನು ಹಿಂಡುವುದೇಕೆ ಎಂದು ಕರ್ತನಾದ ಸೇನಾಧೀಶರ ಯಹೋವನ್ನು ವಾದಿಸುವನು. ಥ್ಯಾಂಕ್ ಯು ಸಿಸ್ಟರ್. ಕಮಲಮ್ಮ ಸಿಸ್ಟರ್, ಕಮಲಮ್ಮ ಸಿಸ್ಟರ್ ಹೇಳಿ. ಆಯ್ತು ಬ್ರದರ್. ಓದಿ ಸರ್. 16 ವಚನ ಅಂತ ಹೇಳೋದು 26 ವಚನಕ್ಕೆ ಓದಿ ಸಿಸ್ಟರ್. 26 26ನೇ ವಚನದಿಂದ 16ನೇ ವಚನದಿಂದ 26ನೇ ವಚನದವರೆಗೆ. ಆಯ್ತು.
ಯೆರೂಸಲೇಮಿನ ಸ್ತ್ರೀಯರ ಮಾಯಾರವು ಅವರಿಗಾಗುವ ದಂಡನೆಯು. ಇದಲ್ಲದೆ ಯೋಹಾವನು ಈಗನ್ನುತ್ತಾನೆ, ಚಿಯೇನಿನ ಹೆಂಗಸರು ಒಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ ಕಡೆಗಣ್ಣು ಹಾಕುತ್ತಾ ಉಲಕ್ಕಿ ಹೆಜ್ಜೆ ಹಿಡುತ್ತಾ ಕಾಲು ಗೆಜ್ಜೆ ಜನಜಣಿಸುತ್ತಾ ನಡೆಯುವವರಾಗಿರುವುದರಿಂದ ಕರ್ತನಾದ ಯೋಹಾವನು ಮಾನವನ ಬಯಲು ಮಾಡುವವನು. ಆ ದಿನದಲ್ಲಿ ಕರ್ತನು ಅವರ ಹದ್ದುಗೆ ತುರುಬು ಬಲೆ ಅರ್ಧ ಚಂದ್ರ ಜುಮುಕಿ ಬಳೆ ಮುಸುಕು ಮುಂಡಾಸ ಕಾಲು ಸರಪಣಿ ನಡುಕಟ್ಟು ಗಂಧದ ಡಬ್ಬಿ ತಾಯಿತಿ ಶಾಲು ಚೀಲ ಕೈಗನ್ನಡಿ ನಾರುಮಡಿ ಸಿರೋ ವೇಷನ ಮೇಲೋದಿಕೆ ಈ ಭೂಷಣಗಳನ್ನೆಲ್ಲ ತೆಗೆದು ಹಾಕುವನು ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳೆ ನಡಿಪಟ್ಟಿಯಿಂದಲ್ಲಿ ಅಗ್ಗ ಅಂದವಾಗಿ ನಡಪಟ್ಟಿಯಿಂದಲಿ ಅಂದವಾಗಿ ಸಿಕ್ಕಿದ್ದ ಜಡೆಯ ಸ್ಥಾನದಲ್ಲಿ ಬೋಡು ನಡುವಿನ ಸೆಲ್ಲಿಕೆ ಪ್ರತಿಯಾಗಿ ಗೋಣಿ ತಟ್ಟು ಬೆಡಗಿಗೆ ಬಂದ ಬದಲಾಗಿ ಬರೇ ಇವು ಆಗುವವು. ಚಿಯೇನಿನ ನಗರಿಯೇ, ನಿನ್ನ ವೀರರು ಖಡ್ಗದಿಂದ ಬಿದ್ದು ಹೋಗುವರು, ನಿನ್ನ ಶೌರ್ಯವು ಯುದ್ಧದಲ್ಲಿ ಅಡಗುವುದು. ಅವಳ ಪುರದ್ವಾರಗಳಲ್ಲಿ ಪ್ರಲಾಪವು ದುಃಖವು ತುಂಬಿರುವವು. ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ನಾನು ನಿರ್ಮಲಾ ಸಿಸ್ಟರ್. ಓದಿ ಸಿಸ್ಟರ್, ಓದಿ ಸಿಸ್ಟರ್. ನಾಲ್ಕನೇ ಅಧ್ಯಾಯ ಒಂದರಿಂದ ಹಿಡಿದು ಆರನೇ ವಚನ ತನಕ ಓದಿ ಸಿಸ್ಟರ್. ಆ ದಿನದಲ್ಲಿ ಏಳು ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದು ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು. ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿಬಿಡು ಎಂದು ಕೇಳಿಕೊಳ್ಳುವರು. ಚಿಯೋನಿನ ಮುಂದಣ ಸುಸ್ಥಿತಿ. ಆ ದಿನದಲ್ಲಿ ಯಹೋವನು ದಯಪಾಲಿಸುವ ಬೆಳೆಯಿಂದ ಇಸ್ರಾಯೇಲ್ಯರಲ್ಲಿ ಉಳಿದವರಿಗೆ ಸೌಂದರ್ಯವು ಮಹಿಮೆಯು ಉಂಟಾಗುವವು. ದೇಶದ ಫಲದಿಂದ ಉನ್ನತಿಯು ಭೂಷಣವು ಲಭಿಸುವವು ಮತ್ತು ಚಿಯೋನಿನಲ್ಲಿ ಉಳಿದವರು ಯೆರೂಸಲೇಮಿನಲ್ಲಿ ನಿಂತವರು. ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು. ಆಗ ಕರ್ತನಾದ ಯಹೋವನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಹಿಸುವ ಆತ್ಮದಿಂದಲೂ ಚಿಯೋನಿನ ಸ್ತ್ರೀಯರ ಕಲ್ಮಶವನ್ನು ಯೆರೂಸಲೇಮಿನ ಮಧ್ಯದಲ್ಲಿನ ರಕ್ತವನ್ನು ತೊಳೆದು ಬಿಟ್ಟ ಮೇಲೆ ಚಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಮಮೇಘವನ್ನು ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವರು. ಈ ಪ್ರಭಾವದ ಮೇಲೆಲ್ಲ ಆವರಣವಿರುವುದು. ಹಗಲಿನ ಬಿಸಿಲಲ್ಲಿ ನೆರಳನ್ನು ಸಣ್ಣ ದೊಡ್ಡ ಮಳೆಗಳಲ್ಲಿ ಆಶ್ರಯವನ್ನು ಕೊಡುವ ಮಂಟಪವಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಂಗಳಾ ಸಿಸ್ಟರ್ ಲೈನಲ್ಲಿದ್ದೀರಾ? ನಿರ್ಮಲಾ ಸಿಸ್ಟರ್. ಎಸ್ ಬ್ರದರ್. ಓದ್ತೀರಾ ಸಿಸ್ಟರ್? ಐದನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು ಹತ್ತನೇ ವಚನ ತನಕ ಓದಿ ಸಿಸ್ಟರ್.
10. Okay. Okay. Okay, brother. Yehovana Drakshaya Tota. Nana Priyana nu, avana totavanu, kurita nana priyana undu gita vanu nanu harduvenu, keliri. Saravatada gudda da mele, nana priyanige Drakshaya Totavitu, avanu adano agete madi, kallugalanu tegedu haki, ollole Drakshaya sasigalanu nettu, madhyadalli, gurujannu katti, Drakshaya Totavanu, koreyisi, madi madi, ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತ ಇನ್ನೇನು ಮಾಡಬೇಕಿತ್ತು? ಇದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು. ಹೇಳಿರಿ, ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು, ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಗೆತೆ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯಹೋವನ ದ್ರಾಕ್ಷೆಯ ತೋಟವು ಇಸ್ರಾಯೇಲರ ಮನೆತನ, ಯಹೂದದ ಜನವೋ ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ, ಸಿಕ್ಕಿದ್ದು ನರಹತ್ಯವೇ. ಧರ್ಮವನ್ನು ಎದುರು ನೋಡಿದಾಗ ಆಹಾ, ದೊರಕಿದ್ದು ಅರಚಾಟವೇ. ಆರು ಬಗೆಯ ಪಾಪಿ. ಎಂಟನೇ ವಚನದಿಂದ ಹಿಡಿದು ಮೂವತ್ತನೇ ವಚನದವರೆಗೂ ಓದಿ ಸಿಸ್ಟರ್. ಎಂಟರಿಂದ ಯೆಶಾಯನೇ ಬರೆದಂತ ಐದನೇ ಅಧ್ಯಾಯ ಎಂಟನೇ ವಚನದಿಂದ ಹಿಡಿದು ಒಂಬತ್ತನೇ ವಚನದವರೆಗೂ ಓದಿ ಸಿಸ್ಟರ್. ಆರು ಬಗೆಯ ಪಾಪಿಗಳಿಗೆ ಆಗುವ ದುರವಸ್ಥೆ. ಅಯ್ಯೋ, ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ? ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯಹೋವನ ಒಂದು ಮಾತು ಬಿದ್ದಿತು. ನೋಡಿರಿ, ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಏಕೆಂದರೆ 10 ಎಕರೆ ಭಾಗಾಯಿತು, ಭೂಮಿಯು 4 ಕೊಳಗದಷ್ಟೇ ದ್ರಾಕ್ಷಾರಸವನ್ನೀಯುವುದು. ಬಿತ್ತಿದ ಒಂದು ಕಂಡುಗ ಬೀಜದಿಂದ ಇಕ್ಕಳ ದವಸವು ಬರುವುದು. ಅಯ್ಯೋ, ಮದ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ, ಇವುಗಳೇ ಅವರ ಔತಣಗಳ ಸೊಬಗು. ಯಹೋವನ ಕೆಲಸವನ್ನು ಅವರು ಲಕ್ಷಿಸರು, ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಘನವಂತರು ಹಸಿಯುವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ, ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವವು. ಕುಲಹೀನರು ಬೊಗ್ಗುವರು, ಕುಲೀನರು ಕುಗ್ಗುವರು, ಉನ್ನತರ ದೃಷ್ಟಿಯು ತಗ್ಗುವುದು. ಸೇನಾಧೀಶ್ವರನಾದ ಯಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನ್ನಿಸಿಕೊಳ್ಳುವನು. ಪುಷ್ಟರ ಪ್ರದೇಶಗಳು ಹಾಳಾಗಿ ಪಶು ಪಾಲಕರಿಗೆ ಜೀವನಕ್ಕಾಗುವವು, ಹುಲ್ಲುಗಾವಲಂತೆ ಕುರಿಗಳು ಅಲ್ಲಿ ಮೇಯುವವು. ಅಯ್ಯೋ, ಅಕಾರ್ಯಗಳೆಂಬ ಹಗ್ಗಗಳಿಂದ ಅಪರಾಧ ದಂಡನೆಯನ್ನು ತೇರನ್ನು ಹೊರಜಿಯಿಂದಲೋ ಎಂಬಂತೆ ಪಾಪದ ಫಲವನ್ನು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾ ಆತನು ತ್ವರೆ ಪಡಲಿ. ನಾವು ಆತನ ಕೆಲಸವನ್ನು ನೋಡಬೇಕು, ಅದನ್ನು ಬೇಗನೆ ನಡೆಸಲಿ. ಇಸ್ರಾಯೇಲರ ಸದಮಲ ಸ್ವಾಮಿಯ ಉದ್ದೇಶವನ್ನು ನಾವು ತಿಳಿಯಬೇಕು, ಅದು ಸಮೀಪಿಸಿ ಬರಲಿ ಎಂದು ನುಡಿಯುವರ ದುರವಸ್ಥೆಯನ್ನು ಏನು ಹೇಳಲಿ? ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು
ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ. ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ. ಅಯ್ಯೋ, ಸುರಪಾನದಲ್ಲಿ ಶೂರರು, ಮದ್ಯ ಮಿಶ್ರಣಗಳಲ್ಲಿ ಸಾಹಸಿಗಳು ಆಗಿ ಲಂಚಕ್ಕೋಸ್ಕರ ದೋಷಿಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ. ಅವರು ಸೇನಾಧೀಶ್ವರನಾದ ಯಹೋವನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯ ವಾಕ್ಯವನ್ನು ಅಸಡ್ಡೆ ಮಾಡಿದ್ದರಿಂದ ಅಗ್ನಿಯ ನಾಲಿಗೆಗಳು ಒಣ ಕೂಳೆಯನ್ನು ನುಂಗಿಬಿಡುವ ಹಾಗೂ ಒಣಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ಸಾಕ್ಬಿಡಿ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಮಂಜಮ್ಮ ಸಿಸ್ಟರ್, ಓಕೆ ಬ್ರದರ್. ಮಂಜಮ್ಮ ಸಿಸ್ಟರ್, ಓದಕ್ ಬರಲ್ಲ ಬ್ರದರ್. ಸರಿ ಬಿಡಿ ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಇದ್ದಾರೆ ನೋಡಿ, ಕೊಡಿ. ಶಾಂತಮ್ಮ ಸಿಸ್ಟರ್ ಓದ್ತೀರಾ? ಯೋಗೀಶ್ ಬ್ರದರ್ ಹೇಳಿ ಬ್ರದರ್. ಓದಿ ಸಿಸ್ಟರ್, ಸ್ವಲ್ಪ 25ನೇ ವಚನದಿಂದ ಹಿಡಿದು 30 ವಚನ ತನಕ ಓದಿ ಸಿಸ್ಟರ್. ಯೆಶಾಯನೇ ಬರೆದ ಗ್ರಂಥ 5ನೇ ಅಧ್ಯಾಯ 25ರಿಂದ 30ರವರೆಗೆ ಓದಿ ಸಿಸ್ಟರ್. ಸರಿ ಬ್ರದರ್. ಈಗಿರಲು ಯೆಹೋವನು ತನ್ನ ಜನರಲ್ಲಿ ಉರಿಗೊಂಡು ಅವರ ಮೇಲೆ ಕೈಯೆತ್ತಿ ಅವರನ್ನು ಒಡೆದು ಬಿಡುವನು. ಆಗ ಬೆಟ್ಟಗಳ ನಡುಗುವು, ಹೆಣಗಳು ಬೀದಿಗಳಲ್ಲಿ ರಾಶಿಯಾಗಿ ಬಿದ್ದಿರುವವು. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರದೆ ಕೈಯೆತ್ತೇ ಇರುವುದು. ಆತನು ದೂರದ ಜನಾಂಗದವರಿಗೆ ಗುರುತಾಗಿಯೂ ಧ್ವಜವೆತ್ತಿ ಅವರನ್ನು ಭೂಲೋಕದ ಅಂಚಿನಲ್ಲಿಂದ ಸಿಳ್ಳೆ ಹಾಕಿ ಕರೆಯುವನು. ಇಗೋ, ತ್ವರೆಪಟ್ಟು ಯವಾಗಿ ಬರುತ್ತಾರೆ. ಅವರಲ್ಲಿ ಯಾರು ಯಾರ ಬಳಿಯಲ್ಲಿ ಮುಗ್ಗರಿಸಾರು, ಯಾರು ತೊಡಕಿಸಿ ನಿದ್ರಿಸಾರು? ಅವರ ನಡುಕಟ್ಟು ಬಿಚ್ಚಲು ಅವರ ಕೆರದ ಬಾರು ಕಿತ್ತಿಲ್ಲ. ಅವರ ಹಂಬುಗಳು ಮನೆಯಾಗಿವೆ, ಬಿಲ್ಲುಗಳು ಬಿಗಿದಿವೆ, ಕುದುರೆಗಳು ಗೊರಸುಗಳು ಅಲ್ಲಿನಂತಿವೆ, ಚಕ್ರಗಳು ಬಿರುಗಾಳಿಯಂತೆ ರಭಸವಾಗಿವೆ, ಸಿಂಹದಂತೆ ಗರ್ಜಿಸುತ್ತಾರೆ, ಪ್ರಾಯದ ಸಿಂಹಗಳ ಹಾಗೆ ಅರ್ಭಟಿಸುತ್ತಾರೆ, ಗುರುಗುಟ್ಟುತ್ತಾ ಬೇಟೆ ಹಿಡಿದು ಹೊತ್ತುಕೊಂಡು ಹೋಗುತ್ತಾರೆ. ರಕ್ಷಿಸುವವರು ಯಾರೂ ಇಲ್ಲ. ಸಮುದ್ರವು ಭೋರ್ಗರಿಯುವಂತೆ ಆ ದಿನದಲ್ಲಿ ಇವರು ಯಹೂದ್ಯರ ಮೇಲೆ ಗುರುಗುಟ್ಟುವರು. ದೇಶದಲ್ಲಿಯೂ ಅಧಿಕಾರವು ಕುಲವು ತುಂಬಿರುವ ದೊಡ್ಡ ಮೋಡವು ಕವಿದು ಬೆಳಕು ಕತ್ತಲಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸುಧಾ ಸಿಸ್ಟರ್ ಇದ್ದಾರೆ ನೋಡಿ. ಇಲ್ಲ, ಮುಗ್ದೋಯ್ತು ಬ್ರದರ್. 5 ವಾಕ್ಯ 5 ಅಧ್ಯಾಯ. ಸಾಗರ್ ಬ್ರದರ್, ಸಾಗರ್ ಬ್ರದರ್ ಲೈವ್ ಇದ್ದೀರಾ?